राधे ಸಾರಿ ಕೇಳಬೇಕಾಗಿಲ್ಲ ಅಂತೀಯ, ಆಮೇಲೆ ನೀನೇ ಸಾರಿ ಕೇಳ್ತೀಯ. ನೋಡು, ಎರಡೂ ಮಾಡಬೇಡ. ಈಗ ನಾನು ತಪ್ಪು ಮಾಡಿದ್ದೀನಿ, ನಾನು ಸಾರಿ ಕೇಳ್ತೀನಿ. ನೀನು ತಪ್ಪು ಮಾಡಿಲ್ಲ ಅಂಜರ, ನೀನು ಸಾರಿ ಕೇಳಬೇಕಾಗಿಲ್ಲ. ಪ್ಲೀಸ್, ನೀನು ಸಾರಿ ಕೇಳಬೇಕು ಅಂತ ನಾನು ಸಿಟ್ಟು ಮಾಡ್ಕೊಂಡಿಲ್ಲ ಅಗಸ್ತ್ಯ. ಅದು ನಿನ್ನ ದೊಡ್ಡ ಗುಣ ಅಂಜರ. ದೊಡ್ಡ ಗುಣ ಅಂತ ಹೇಳಬೇಡ ಅಗಸ್ತ್ಯ, ನಿನ್ನ ಹೆಂಡತಿ ನಾನು, ಸಂಕೋಚ ಆಗುತ್ತೆ. ಯಾಕೆ? ಊರವರೆಲ್ಲ ನನ್ನ ಹೆಂಡತಿನ ಹೊಗಳ್ತಾರೆ, ನಾನು ಹೊಗಳ್ಬಾರ್ದಾ? ಅಷ್ಟಕ್ಕೂ ನಾನೇನು ಹೊಗಳ್ತಾ ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ನಾನು ಎಷ್ಟೇ ಸಿಟ್ಟು ಮಾಡ್ಕೊಂಡ್ರು, ಎಷ್ಟೇ ಜಗಳ ಆಡಿದ್ರು, ಯಾವಾಗಲೂ ನನಗೆ ಬಂದು ಸಾರಿ ಹೇಳ್ತೀಯ. ನಿನ್ನ ಈಗೋ, ನಿನಗಾಗಿರೋ ನೋವೆಲ್ಲ ಪಕ್ಕಕ್ಕಿಟ್ಟು ನನ್ನ ಬಗ್ಗೆ ಯೋಚನೆ ಮಾಡ್ತೀಯ. ಆದರೆ ನಾನೇ ಒಂದೊಂದ್ಸಲ ನಿನ್ನ ಬೆಲೆನೆ ನನಗೆ ಮರ್ತೋಗುತ್ತೆ ಅಂಚರ. ಅಂದರೆ ನಮ್ಮ ಜೊತೆಯಲ್ಲಿರೋರ ಬಗ್ಗೆ ಹಾಗೆ ಅಲ್ವಾ? ವಿ ಟೇಕ್ ದೆಮ್ ಫಾರ್ ಗ್ರಾಂಟೆಡ್. ಸಾರಿ. ನೀನದನ್ನೆಲ್ಲ ಬಾಯ್ಬಿಟ್ಟು ಹೇಳ್ದೆ ಇದ್ರು ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತು ನನಗೆ. ಆದರೆ ಬಾಯ್ಬಿಟ್ಟು ಹೇಳಿದ್ಯಲ್ಲ, ಖುಷಿ ಆಯ್ತು. ನೋಡು, ಸಾರಿ ಕೇಳಬೇಕು ಅಂತ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದೀನಿ ಅಂತ ಅನ್ಕೋಬೇಡ. ಆ್ಯಕ್ಚುಲಿ ಅದನ್ನು ಮನೆಯಲ್ಲೇ ಹೇಳ್ಬೋದಿತ್ತು. ನಾನು ನಿನ್ನ ಇಲ್ಲಿ ಕರ್ಕೊಂಬಂದಿದ್ದ ರೀಸನೇ ಬೇರೆ. ಜೀವನದಲ್ಲೇ ನಿನ್ನ ಮದುವೆ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಆದರೆ ಈಗ ತಾಳಿ ಕಟ್ಟರೆ ಮೂರನೇ ಸಲ ಕಟ್ಟಿದಾಗ ಆಗತ್ತೆ. ಆದರೆ ಯಾಕೆ ತಾಳಿ ಕಟ್ಟದೆ ಅನ್ನೋ ಪ್ರಶ್ನೆ ಮಾತ್ರ ಕೇಳಬೇಡ. ಬಹುಶಃ ಪ್ರಶ್ನೆಗೆ ಯಾವತ್ತೂ ನಾನು ಉತ್ತರ ಕೊಡೋಕ್ಕಾಗಲ್ಲ ಅನ್ಸತ್ತೇನು. ಆಕ್ಚುಲಿ ಆ ಪ್ರಶ್ನೆಗೆ ಉತ್ತರ ನನ್ನ ಹತ್ರನೇ ಇಲ್ಲ ಅಂಚರ. ಅದಕ್ಕೆ ಯಾವಾಗಲೂ ನೀನು ಕೇಳಿದಾಗೆಲ್ಲ ಈ ಪ್ರಶ್ನೆನ ನಾನು ಅವಾಯ್ಡ್ ಮಾಡಿದ್ದೀನಿ. ಆದರೆ ಒಂದಂತೂ ನಿಜ ಅಂಚರ, ಬೇಕಾದರೆ ಮೂರು ಸಲ ಅಲ್ಲ, ನೂರು ಸಲ ತಾಳಿ ಕಟ್ತೀನಿ. ನನಗೆ ಪುನರ್ಜನ್ಮ ಇದರಲ್ಲೆಲ್ಲ ನಂಬಿಕೆ ಇಲ್ಲ ಅಂಚರ. ಐ ಡೋಂಟ್ ಬಿಲೀವ್ ಇಟ್. ಆದರೆ ಅಕಸ್ಮಾತ್ ಇದೇನಾದರೂ ನಿಜ ಆಗಿದ್ದಿದ್ರೆ ಎಷ್ಟೇ ಜನ್ಮ ಆದರೂ ನೀನೇ ನನ್ನ ಹೆಂಡತಿ ಆಗಬೇಕು, ಅಷ್ಟೇ ನನ್ನ ಆಸೆ. ರಾಧೇ ರಾಧೇ.
ಎಲ್ಲಾ ಜನದಲ್ಲೂ ನಾವು ಹೀಗೆ ಕಿತ್ತಾಡಬೇಕು ನೀನನ್ನ ಬ್ರಹ್ಮರಕ್ಷಸ ಅಂತ ಕರೀಬೇಕು ನಾನು ನಿನ್ನ ಮೇಲೆ ಸಿಟ್ ಮಾಡ್ಕೊಂಡು ನಾನ್ಸೆನ್ಸ್ ಅಂತ ಹೇಳಬೇಕು ನಾವು ಹೀಗೆ ಜಗಳ ಆಡ್ತಾ ತರಲೆ ಮಾಡ್ಕೊಂಡಿರಬೇಕು ನಿನ್ನನ್ನ ಮೀಟ್ ಮಾಡಿ ಎಷ್ಟು ವರ್ಷ ಆಗಿದೆ ಆಗಿರಬೇಕು ಒಂದು 2 ವರ್ಷ ಮದುವೆ ಆಗಿ 1 ವರ್ಷ ಆಗ್ತಾ ಬಂತು ಯಾಕೆ ಮೊದಲನೇ ಸಲ ರೊಮ್ಯಾಂಟಿಕ್ ಆಗಿ ಆಡ್ತಿರೋದು ನೀನು ನಿನ್ನ ತಲೆ ಎಷ್ಟು ಸಲ ರೊಮ್ಯಾಂಟಿಕ್ ಆಗಿದೀನಿ ನಾನು ಎಲ್ಲ ಮರ್ತು ಬಿಡು ಏನಿಲ್ಲ ನಿನ್ನ ತಲೆ ಯಾವಾಗ ನೋಡ್ರು ಗುರ್ರ ಅಂತ ಇರ್ತೀಯ ಎಕ್ಸ್ಕ್ಯೂಸ್ ಮೀ ರೆಸಾರ್ಟ್ ಅಲ್ಲಿ ಪ್ರಪೋಸ್ ಮಾಡಿದ್ದು ಮರ್ತು ಹೋಯ್ತಾ ನಿಮಗೆ ನೀನಿಲ್ಲದೆ ಪ್ರಪಂಚನ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ You are my universe, Sanchara. I love you. Hi, Tappa. Tumba romantic hai. Henti mele tumba love ide. ಅಷ್ಟೊಂದ್ ಲವ್ ಇದ್ದ ಅವನು ಒಂದ್ ಪ್ರಶ್ನೆ ಉತ್ತರ ಕೊಡು ಯಾಕ್ ತಾಳಿ ಕಟ್ಟದೆ ಅಭಿ ಯಾಕೋ ಹಿಂಗ್ ಹೋಗ್ತಿದ್ಯಾ ಅದೆ ಅಮ್ಮ ಇಲ್ಲಿ ಅಮ್ಮ ರೂಮ್ ಅಲ್ಲಿ ಇದ್ದಾರೆ ನಾನು ಅವ್ರ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು ಹೇಳಿದ್ ಕೇಳಿಸ್ಲಿಲ್ವಾ ಅಕ್ಕ ಯಾರ ಜೊತೆನೋ ಫೋನ್ ಅಲ್ಲಿ ಮಾತಾಡ್ತಿದ್ದಾರೆ ಇಷ್ಟೊತ್ತು ಮಾತಾಡ್ತಿದ್ದಾರೆ ಅಂದ್ರೆ ಯಾವುದೋ ಮುಖ್ಯವಾದ ವಿಷಯನೇ ಇರಬೇಕು ಹೋದ್ರೆ ಬಯಸ್ಕೋತೀನಿ ಇದು ಅದಕ್ಕಿಂತ ಇಂಪಾರ್ಟೆಂಟ್ ಅತ್ತೆ ಹಾಗಂತ ನೀನು ಅನ್ಕೊಂಡಿದ್ದೀಯಾ ಕಣೋ ಆದ್ರೆ ಅಕ್ಕನಿಗೆ ಸಿಟ್ಟು ಬರುತ್ತೆ ಏನು ಹೇಳಕ್ಕೆ ಹೊರಟಿದ್ಯಾ ಅದನ್ನ ಮೊದಲು ನನ್ನ ಹತ್ರ ಹೇಳು ಆಮೇಲೆ ಅಕ್ಕನ ಹೇಳಬೇಕೋ ಬೇಡವೋ ಅನ್ನೋದನ್ನ ನಾನು ಹೇಳ್ತೀನಿ ಅಗಸ್ತ್ಯ ಇಂಚರಂಗ್ ತಾಳಿ ಕಟ್ತಿದ್ದ ಅತ್ತೆ ಏನ್ ಹೇಳ್ತಿದ್ದೀಯಾ ಅಭಿ ಹೌದು ಅತ್ತೆ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಸ್ವಲ್ಪತ್ತಿಗೆ ಮುಂಚೆ ಇಬ್ಬರು ಒಂಚೂರು ಅನುಮಾನ ಬರುವಂಗ ಆಡ್ತಿದ್ರು ಈ ಇಂಚರ ತಾಳಿ ಕಿತ್ತೋಯ್ತು ತಾಳಿ ಕಿತ್ತೋಯ್ತು ಅಂತ ಅಳ್ತಾ ಇದ್ಲ ಅಗಸ್ತ್ಯ ಅವಳು ಕೈ ಹಿಡ್ಕೊಂಡು ಹೊರಗಡೆ ಕರ್ಕೊಂಡು ಹೋದ ಅಗಸ್ತ್ಯ ಇಷ್ಟೊತ್ತಲ್ಲಿ ಯಾಕೆ ಫೋನ್ ಮಾಡ್ತಾ ಅಗಸ್ತ್ಯ ಏನಾಯ್ತು ಹಲೋ ನಾವು ಪೊಲೀಸ್ನವ್ರು ಮಾತಾಡ್ತಾ ಇರೋದು ಇದು ಅಗಸ್ತ್ಯ ಅವ್ರ ತಂದೆನಾ ಹೌದು ಏನಾಯ್ತು ನನ್ನ ಮಗನಿಗೆ ನಿಮ್ಮ ಮಗನಿಗೆ ಏನೂ ಆಗಿಲ್ಲ ನಿಮ್ಮ ಮಗನಿಂದ ಬೇರೆಯವ್ರಿಗೆ ತೊಂದರೆ ಆಗ್ತಾ ಇದೆ ಅದಕ್ಕೆ ಮಾಡಿದ್ದು ಬೇರೆಯವ್ರಿಗೆ ತೊಂದರೆನಾ ಏನ್ ಮಾಡಿದಾನ ಅವನು ಯಾವುದೋ ಹುಡುಗಿನ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ ಏನಪ್ಪ ಇದೇನಾ ನಿಮ್ಮ ಮನೆ ಹೌದು ಸರ್ ಇದೇ ನಮ್ಮ ಮನೆ ಥ್ಯಾಂಕ್ ಯು ಹುಷಾರಮ್ಮ ನೋಡಮ್ಮ ಈ ಹುಡುಗ ಏನಾದರೂ ನಿನಗೆ ತೊಂದರೆ ಕೊಟ್ರೆ ಒಂದು ಫೋನ್ ಮಾಡು ಬಂದು ಬೆಂಡೆತ್ ಬಿಡ್ತೀನಿ ಇವನಿಗೆ ಆಯ್ತು ಸರ್ ತೊಂದರೆ ಕೊಟ್ರೆ ಫೋನ್ ಮಾಡ್ತೀನಿ ಸರಿ ನಾವು ಬರ್ತೀವಮ್ಮ ಸರಿ ಸರ್ ನಡೆಯ ಪೊಲೀಸ್ ಅವ್ರಿಗೆ ಏನಂದ ನೋಡು ತೊಂದರೆ ಕೊಟ್ರೆ ಪೊಲೀಸ್ ಅಂಕಲ್ ಫೋನ್ ಮಾಡ್ತೀನಿ ಏ ಬರೀ ನಾಟಕ ನಿಂದು ಯಾರು ಹೇಳ್ಕೊಟ್ರು ಇದೆಲ್ಲ ನಿಂಗೆ ನನ್ ಗಂಡ ಹೇಳ್ಕೊಟ್ಟ ಇಂಚರೋ